ಆ ಜೋಗಿ ದೇವ ಎತ್ತ ತಾಯಿ ಪಾದ ನನಕಂಡು ತಕ್ಷಣವೆ ಅಕ್ಷಿಣಾವತಿಗೆ ಬಂದವನೇ. ಅಕ್ಷಿಣಾವತಿ ಅಂದ್ರೆ ಎಂಟು ಸುತ್ತನ ಕೋಟಿಯಂತೆ. ಮಂಟ ಮಂಟಪಕ್ಕೆಲ್ಲ ಮಣಿ ಕಳಸಾವಿದೆಯಲ್ಲ ಅಮ್ಮನ ಅರಮನೆಗೆ ನಿಜ ಪಿಚ್ಚ ಕತ್ತಿಗಳ ಪಾರ ಆಗ ಅಮ್ಮನ ಅರಮನೆಗೆ ನಿಚ್ಚ ಪಿಚ್ಚ ಕತ್ತಿಗಳು ಪಾರುವಂತೆ. ಕತ್ತಿ ಪಾರಾದ್ರೂ ಅಕ್ಷಿಣಾವತಿ ದ್ವಾರ ಬಾಕಲಲ್ಲಿ ಬಾಕಲ ಹಾಕ್ಬಿಟ್ಟವ್ರೆ ಯಾತಕ್ಕೋಸ್ಕರಪ್ಪ ಅಂದ್ರೆ ಅರ್ಜುನ ದೇಶಂದ್ರ ಜೋಗಿಯಾಸ ತಳ್ಕ ಹೊಂಟೋಗವನೇ. ಅರ್ಜುನ ಬರೋ ಗಂಟ ಯಾರಾದ್ರೂ ಬರೋ ಭಾರತ ಒಳಗಡೆ ನೀರ್ಗಾರ ಕಾಳುಮಕ ಸನ್ಯಾಸಿ ಬುಡಬುಡಿಕೆ ಬುಂಡೆ ದಾಸರು ದಾಸಪ್ಪ ದೇವ್ರ ಗುಡ್ಡಪ್ಪ ಜೋಗಪ್ಪದಿರು ಯಾರು ಒಳಗಡೆ ಪ್ರವೇಶ ಆಗಬಾರ್ದು. ಬಂದವರಿಗೆ ಒಂದು ಪಾವಕ್ಕಿ ಒಂದಣ ದುಡ್ಡು ಕೊಟ್ಟು ಹೊರಗಡೆ ಹಿಂದಕ್ಕೆ ಕಳಿಸ್ಬಿಡಿ ಅಂತೇಳಿ ತಾಕೃತಿ ಆಗಿತ್ತಂತೆ. ಆಗ ಪರಮಾತ್ಮ ಈ ಜೋಗಿದ್ದವನು ಅದೇ ರೀತಿ ಬಿಡ್ಲಿಲ್ಲ ಒಳಗಡೆ ಹೋಗನಿ ಅಂದ್ರೆ ತಾಯಿ ಅರಮನೆ ಹತ್ರಕ್ಕೆ. ಆಗ ಕೃಷ್ಣನ್ ಪರಮಾತ್ಮನ ಪಾದ ನೆನಿತವನೇ ಅರ್ಜುನ. ಆ ಜೋಗಿದೇವ ಪರಮಾತ್ಮ ಮಧುಸೋದನ ನನ್ನ ಎತ್ತ ತಾಯಿ ಪಾದ ನೋಡನೆ ಅಂದ್ರೆ ನನ್ನ ಪಟ್ಟಣದಲ್ಲಿ ನನ್ನೇ ಬಿಡಕ್ಕೆ ದಾರಿ ಕೊಡ್ಲಿಲ್ವೇ ತಂದೆ. ಕೃಷ್ಣ ಈ ಬಡವನ ಮೇಲೆ ನಿನ್ನ ಕಿರಣವಿರಲಿ ಸ್ವಾಮಿ ಅಂತೇಳಿ ಕೃಷ್ಣನ ಪಾದನ ಮನದಲ್ಲಿ ಯಾವಾಗ ಕಲಿಪಾರ್ಥ ಜೋಗಪ್ಪ ನೆನದ ಪರಮಾತ್ಮ ತತ್ತಾಸ ತಂದವರೇ. ಆಗ ಅಲ್ಲಿದ್ದ ತಡೆಗಟ್ಟಿದ್ದವರು ಅವರವ್ರು ಏನ್ ಮಾತಾಡ್ಕೋತಾರೆ ಅಕ್ಕ ಅಣ್ಣೋ ನನ್ನ ಕಣ್ಣು ಕಾಮಾನೋಲಿಕೆ ಜೋಗಪ್ಪನ ಬೆನ್ನು ಬೇಮಾನೋಲಿಕೆ ಬೆನ್ನು ಬೇಮಾನೋಲಿಕೆ ಅಕ್ಕಯ್ಯ ಬೆನ್ನು ಬೇಮಾನೋಲಿಕೆ ಕಣ್ಣು ಕಾಮನೋಲಿಕೆ ಬೆನ್ನು ಭೀಮನೋಲಿಕೆ ಕಾಣ್ತಾ ಇದಲ್ಲ ಇವನು ಎದುಭುಜ ನೋಡಿದ್ರೆ ಅರ್ಜುನನ ತರನೇ ಕಾಣ್ತಾವನ ಈ ಜೋಗಪ್ಪ ಅಂತ ಅವ್ರು ಮಾತಾಡ್ಕೊತಾ ಇದ್ರೆ ಈ ಜೋಗಿದೇವ ಅಂತವ್ರಪ್ಪ ನಿಮ್ಮ ಪಟ್ಟಣದಲ್ಲಿ ಭಿಕ್ಷಾ ಮಾಡಬೇಕು ನನಗೆ ದಾರಿ ಬಿಟ್ಟಿರಪ್ಪ ಅಂತ ಜೋಗಪ್ಪ ಕೇಳುವಾಗ ಕೃಷ್ಣನ ಯಾವಾಗ ಮನದಲ್ಲಿ ನೆನೆದ್ರು ತಕ್ಷಣವೇ ದ್ವಾರ ಬಾಕಲು ತೆಗೆದು ಬಿಟ್ಟವರೆ ಪ್ರಜೆಗಳು. ಯಾವಾಗ ಪರಮಾತ್ಮ ಒಳಗಡೆ ಬಂದ ಮೇಲೆ ಕಲಿಪಾರ್ಥ ಜೋಗಿ ದೇವ ಅಮ್ಮನ ಮನೆ ಮುಂದೆ ಅರಗಿಣಿ ಆಗುತ್ತಾನೆ ಅಮ್ಮನ ಮನೆ ಮುಂದೆ ಅರಗಿಣಿ ಆಗುತ್ತಾನೆ ಅಮ್ಮನ ಮನೆಯ ಮುಂದೆ ಅರಗಿಣಿ ತಮ್ಮ ತುಮ್ಮನೆ ಕುಣುದ ಜೋಗಪ್ಪ ತಮ್ಮ ತುಮ್ಮನೆ ಕುಣುದ ಜೋಗಿ ದೇವ ತಮ್ಮ ತುಮ್ಮನೆ ಕುಣುದ ಆಡಿದರೆ ಅರಗಿಣಿಯೋ ಕೂಗಿದರೆ ಕೂಗಿದನೆ ಆಡಿದರೆ ಅರಗಿಣಿಯೋ ಕೂಗಿದರೆ ಕೂಗಿದನೆ ನೆಲೆದರೆ ನವಲು ಮರಿಯೋ ಓ ಜೋಗಪ್ಪ ನೆಲೆದರೆ ನವಲು ಮರಿಯೋ ಜೋಗಿ ದೇವ ನೆಲೆದರೆ ನವಲು ಮರಿಯೋ ಜೋಗಪ್ಪ ಅಮ್ಮನ ಅರಮನೆ ಮುಂದೆ ಬಂದು ಆ ಮನಸ್ಸು ಸುತ್ತ ಟಮಟಮನ ಕುಣಿತವನೇ ಅರಗಿಣಿ ಅಂತೆ. ಕುಣಿವಾಗ ಪರಮಾತ್ಮ ಖುಷಿಯಾಗ್ಬಿಡ್ತು ಜೋಗಪ್ಪನಿಗೆ. ಕುಂತಮ್ಮ ಕಣ್ಣು ಕಾಣದವಳು ತಾಯಿ ಕಿವಿ ಎರಡು ಕೇಳದವಳು. ಆಗ ಕಣ್ಣು ಕಾಣದಿದ್ದಂತ ತಾಯಿ ಈ ಜೋಗಪ್ಪ ಟಮಟಮನ ಕುಣಿತಾ ಇದ್ರೆ ಕುಂತಮ್ಮನಿಗೆ ಆನಂದವಾಗದೆ ಯಾರ ಎದ್ದಿಗಳ ಮುನಿಗಳ ಮಠಪತಿಯ ಮಾನ್ಯವರ ಯತಿಯಾಗಿ ನಮ್ಮನೆಯ ಬಾಗಲಿಗೆ ಬಂದವರೇ ನನಗಂಡ ಕೂನು ಪಾಂಡವರ ಯಾರು ಇದ್ದಂತ ಕಾಲದಲ್ಲೂ ಬರಲಿಲ್ಲ ಹಿಂದೆನೂ ಬರಲಿಲ್ಲ ಮುಂದೆನೂ ಬರಲಿಲ್ಲ ಶಿವ ಶಿವ ಇಂದು ಯಾವ ದೈವವು ತೆರಳಿತೋ ಶಿವ
ಕೂನು ಪಾಂಡವರು ಆದ್ರೆ ಕಾಲದಿಂದನು ಬರಲಿಲ್ಲ, ಹಿಂದೇನು ಬರಲಿಲ್ಲ, ಮುಂದೆನೂ ಬರಲಿಲ್ಲ. ಇಂದು ಯಾವ ದೈವ ತೆರಳಿರಬಹುದು? ಪರಮಾತ್ಮ, ನಾನು ಮಾಡಿರೋ ಕ್ರಮನ ಈ ಜೋಗಿದೇವರ ಪಾದಕ್ಕೆ ಶರಣಾಗಿ ಅವರ ಕೈಲಿ ಕಪ್ಪು ಧೂಳು ತೈಕಿಸ್ಕೊಂಡು ನನ್ನ ಕ್ರಮ ಕಳ್ಕಬೇಕು ಅಂತ ಹೇಳಿ ಕುಂತಮ್ಮ ದಡಕನ ಮಂಚ ಬೆಳೆದು ಪರಮಾತ್ಮ ತನ ಗಂಡ ಕೂನು ಪಾಂಡುವ ರಾಯ ಕಟ್ಟಿರುವ ಮಾಂಗಲ್ಯವಾಗುತ್ತ ಬಳುಕುತ್ತ ಕಂಕಣದ ಕೈವಾಗಿ ಬಿಂಕಣದ ನಡಬಾಗಿ ಕುಂತಮ್ಮ ಜೋಗಿ ದೇವರ ಪಾದಕ್ಕೆ ಮಗನ ನೆಪ್ಪುಗಳ ತಿಳಿಯದೆ ಆಳಾದ ಬೆಪ್ಪಮ್ಮ ಶರಣು ಶರಣಪ್ಪ ಜೋಗೇ ಶರಣಪ್ಪ ಜೋಗಿ ಜೋಗಪ್ಪ ಶರಣಪ್ಪ ಜೋಗಿ ಶರಣು ಶರಣಪ್ಪ ಜೋಗೇ ಮಹಾತ್ಮರೆ ಶರಣ ನಿಮ್ಮ ಪಾದ ಕೈಯ ಶರಣ ನಿಮ್ಮ ಪಾದ ಕೈಯ ಯೋಗಪ್ಪ ಶರಣ ನಿಮ್ಮ ಪಾದ ಕೈಯ ಕುಂತಮ್ಮ ಕಂಕಣದ ಕೈಬಾಗಿ ಬಿಂಕಣದ ನೆಡಬಾಗಿ ತನಗಂಡ ಕೂನು ಪಾಂಡವರಾಯ ಕಟ್ಟಿರುವ ಮಾಂಗಲ್ಯ ಬಾಗುತ್ತ ಬೆಳಗುತ್ತ ಮುಂದಕ್ಕೆ ನಡಿಕೊಂಡೆದ್ದು ಬಂದು ಜೋಗಪ್ಪ ಶರಣು ಶರಣಪ್ಪ ಜೋಗಿದೇವ ಶರಣ ನಿಮ್ಮ ಪಾದಕ್ಕೆ ಎಂದವರೇ ತಾಯಿ ಶರಣ ಅಂದಳಲ್ಲ ಜೋಗಪ್ಪ ಮುಂದೇನ ಫಲವ ಕಾಣೇ ನಾನೆಲ್ಲಿ ಕಳಿಬೇಕು ಎಂದರೆ ಗುರುವೇ ಪುನಃ ಹನ್ನೆರಡು ವರ್ಷ ಜೋಗಿಯ ಯಾಸವ ನಾ ತಾಳಿ ದೇಶಂತ್ರ ನಾ ಹೋಗಿ ನಂಜನ ಗುರುಗೋಗೆ ನಂಜನ ಗೂಡಲ್ಲಿ ನಂಜುಂಡು ಸ್ವಾಮಿ ಮಜ್ಜನದ ಕೊಣದಲ್ಲಿ ಮುಳುಮುಳುಗಿ ಸ್ಥಾನಗಳ ಮಾಡಿ ನೂರೊಂದು ಲಿಂಗಗಳ ಪೂಜೆಯ ಮಾಡಿದರು ನಮ್ಮ ತಾಯಿ ಮಾಡದ ಶರಣು ನನ್ನ ಬೆನ್ನತ್ತೆ ಬಿಡುವುದಿಲ್ಲ ಬೆನ್ನತ್ತೆ ಬಿಡುವುದಿಲ್ಲ ಶಿವ ಶಿವ ಬೆನ್ನತ್ತೆ ಬಿಡುವುದಿಲ್ಲ ಮಹಾತ್ಮ ನಮ್ಮ ತಾಯಿ ಮಾಡಿದ ಶರಣು ನನ್ನ ಬೆನ್ನತ್ತಿ ಬಿಡೋದಿಲ್ಲ ತಿರುಗಿ ಹನ್ನೆರಡು ವರ್ಷ ಜೋಗಿ ಯಾಸ ತಾಳ್ಕೊಂಡು ದೇಶಾಂತರ ಹೋಗಿ ಇಟ್ಟಿಟ್ಟು ಬಡಬಟ್ಟೆ ವಡ್ಡಿನಿ ವಾರಿಣಿ ಕಾಶ್ಮೀರ ಗುಜರಾತ್ ಎಲ್ಲ ದೇಶ ಸಂಚಾರಗಳು ಮಾಡಿ ತಿರುಗ ನಂಜನಗೂಡಿಗೆ ಹೋಗಿ ನಂಜುಂಡ ಸ್ವಾಮಿ ಮಜ್ಜನದ ಕೊಣದಲ್ಲಿ ಮೂಗಿಡ್ಕೊಂಡು ಮುಳುಗಿ ಮುಳುಗಿ ನಾನು ಸ್ಥಾನಗಳ ಮಾಡಿದ್ರು ನೂರೊಂದು ಲಿಂಗ ಪೂಜೆ ಮಾಡಿದ್ರು ನಮ್ಮ ತಾಯಿ ಮಾಡಿದ ಶರಣು ನನ್ನ ಬೆನ್ನತ್ತಿ ಮಾತ್ರ ಬಿಡೋದಿಲ್ಲ ಆ ಶರಣ ನಿಮ್ಮ ಸದೆಲೆ ಕಳಿಯಬೇಕು ಕಳಿಬೇಕಂತೇಳಿ ಕಲಿಪಾರ್ಥ ಜೋಗಿ ದೇವ ತಾಯಿ ಪಾದಕ್ಕೆ ಶರಣಾಗ್ತವರ ತಕ್ಷಣವೇ ತಾಯಿ ಕುಂತಮ್ಮ ಮೊದಲು ನೀನು ಮಾಡಿದ ಶರಣು ನಿನಗಂಡ ಕೂನು ಪಾಂಡವರ ಆಯುರ್ಪಾದಕ್ಕಾಗಲಮ್ಮ ಈಗ ನಾನು ಮಾಡಿದ ಶರಣು ನಿನ್ನ ಪಾದಕ್ಕಾಗಲಿ ತಾಯಿ ಅದರಲ್ಲಿ ನಿನ್ನ ಹಿರಿಮಗ ಧರ್ಮರಾಯರಿಗೂ ಸೇರ್ಕೊಳ್ಳಮ್ಮ ನಾನು ಮಾಡಿದ ಶರಣು ಅಂತ ಜೋಗಪ್ಪ ಯಾವಾಗ ಹೇಳಿದ್ರು ಕುಂತಮ್ಮ ಕೇಳತ್ತವರೇ
ಜೋಗಪ್ಪ ನನಗಂಡ ಕೂನ ಪಾಂಡವರಾಯರ ಹೆಸರು ಹೇಳ್ತಾ ಇದ್ದಿ ಕಂದ. ನನ್ನ ಮಗ ಧರ್ಮರಾಯರ ಹೆಸರು ಹೇಳ್ತಾ ಇದ್ದಿ. ನಿನ್ನ ತಳವ್ಯಾವುದಪ್ಪ ಅಂತ ತಾಯಿ ಕುಂತಮ್ಮ ಕೇಳ್ತಿರುವಂತ ಕಾಲದಲ್ಲಿ ಜೋಗಪ್ಪ ಹೇಳ್ತಾರ ಪರಮಾತ್ಮ, ನನ್ನ ಎದ್ದ ತಾಯಿನ ನಿನ್ನ ತಳವ್ಯಾವುದು ಅಂತ ಕೇಳಿದ್ರೆ ನಾನು ಯಾವ ತಾಳಿ ಹೇಳಲಿ ತಾಯಿ? ಕೊಕ್ಕರಿಗೆ ಒಂದೇ ಕೆರೆಯೇ ಕುಂತವ್ವ ನಮಗೆ, ಕೊರಮರೆಗೆ ಒಂದೇ ಊರೇ ಕೇಳಿದರೆ ಕುಂತುವ. ನಾನು ಯಾವೂರ ಹೇಳಲುವ ಕುಂತಮ್ಮ, ಊರೂರ ಮೇಲೆ ತಿರುದುಂಬ ಜೋಗಿನ ನೀನು ಯಾವೂರು ಅಂತ ಕೇಳಿದ್ರೆ ಯಾವೂರು ಹೇಳಲಿ ತಾಯಿ? ಆಗಿದ ಮೇಲೆ ಜೋಗಪ್ಪ, ನೆಲದಲ್ಲಿ ಅರಿಯುವ ಇರುಬೇಗು ಗೂಡುಂಟು, ಆಕಾಶಲಾರುವ ಪಕ್ಷಿಗೂ ಗೂಡುಂಟು ಕಂದ. ನಿನಗೆ ತಳವಿಲ್ಲವೇನ ಮಗನೇ? ಯೋಗಪ್ಪ, ನೆಲದಲ್ಲಿ ಎರಡಾಡುವಂತ ಇರಬೇಕು ಗೂಡುಂಟು, ಆಕಾಶದಲ್ಲಿ ಆರುವಂತ ಪಕ್ಷಿಗಳಿಗೂ ಗೂಡುಂಟು. ಆಗಿದ ಮೇಲೆ ನಿನಗೆ ತಳವಿಲ್ಲ ಮಗನೇ? ಆಗ ಹೇಳ್ತವನು ಯೋಗಪ್ಪ, ತಾಯಿ ಇರುವುದೇ ನನ್ನ ರಾಜ, ಕುಂತಮ್ಮ ಮೆರಿಬೋದೇ ನನ್ನ ದೇಶ. ರಾಜ್ಯ ಮೆರೆಯದೆ ನನ್ನ ದೇಶ ಅಂತ ಜೋಗಿದೇವ ಹೇಳಿದ್ರೆ ಆ ಯಾರ ತಾಯಿ ಕುಂತಮ್ಮನಿಗೆ ಅಲಗುವರ್ಥವಾಗಲಿಲ್ಲ. ಜೋಗಪ್ಪ, ಅಣ್ಣದಿರಿರುವರೇನೋ ನಿನಗೆ, ತಮ್ಮದಿರಿರುವರೇನೋ ಅಣದಿರಷ್ಟೇನ ಅವ್ರೆ ನಿನಗೆ, ತಮ್ಮದಿರ ಎಷ್ಟೇನ ಅವ್ರೆ, ತಾಯಿ ಇದ್ದಾಳಿಯೇ ತಂದೆ ಇದ್ದಾಳೇನಪ್ಪ ನಿನಗೆ? ಆಗ ಕುಂತಮ್ಮ, ನಮ್ಮ ತಾಯಿಗೆ ನನ್ನ ಸೇರಿ 5 ಗಂಡು ಮಕ್ಕಳು ತಾಯಿ. ಹೌದೇನಪ್ಪ ಕಂದ? ಅಯ್ಯೋ ಅಯ್ಯೋ ಜೋಗಪ್ಪ, ಯಾಕೆ ತಾಯಿ 5 ಅಂತ ನನ್ನ ಕಳ್ಳು ಉರಿತಾದೆ ಕಂದ ಜೋಗಪ್ಪ? ಯೋಗಪ್ಪ, ನಿಮ್ಮ ತಂದೆ ತಾಯಿ ಇದ್ದಾರೆ. ಕುಂತಮ್ಮ, ನಮ್ಮ ತಂದೆ ಅಂದ್ರೆ ನಿನಗಂಡ ಕೂನು ಪಾಂಡವರಾಯ ಸೋತದ್ರಲ್ಲ, ಅವತ್ತು ನಮ್ಮಪ್ಪ ಅಲ್ಲೇ ಸೋತೋದ. ತಾಯೇ
ನಂಗೆ ಗುಂಡು ನಂಗೆ ಕುಂತವಳವೋ ನಮ್ಮಪ್ಪ ಅಂದ್ರೆ ನಿನಗಂಡ ಕೂನು ಪಾಂಡವ ರಾಯ ಯಾವತ್ತು ಯಾವ ಗಳಿಗೆಲಿ ಯಾವ ಜಾಗದಲ್ಲಿ ಸೊತ್ತೋದ್ರು ಅದೇ ಜಾಗ ಅದೇ ದಿನ ಅದೇ ಗಳಿಗೆಲಿ ನಮ್ಮಪ್ಪನು ಸೊತ್ತೋದ್ರು ತಾಯಿ ನಮ್ಮ ತಾಯಿ ನಿನ್ನಂಗೆ ನಿನ್ನ ನೋಡಿದ ಮೇಲೆ ನಮ್ಮ ತಾಯಿ ನೋಡುವಂಗಿಲ್ವಮ್ಮ ಗುಂಡು ಕುಂತ ಕುಂತವಳುವ ಏನು ಜೋಗಪ್ಪ ನಿಮ್ಮ ತಾಯಿ ಇದ್ಕೊಂಡು ನಿನಗೆ ಪಾರ್ಟಿ ಇಟ್ಟಾಕಿದ್ರೆ ದೇಶಂತ್ರ ಕಳಿಸ್ತವಳಲ್ಲ ನಿಮ್ಮ ಊನಿಗೆ ಹೊಟ್ಟೆಯೋ ಉರಿಯಲಿಲ್ವೇ ನಿಮ್ಮವ್ವನಿಗೆ ಹೊಟ್ಟೆಯೋ ಉರಿಯಲಿಲ್ವೇ ಹೊಟ್ಟೆಯೋ ಉರಿಯಲಿಲ್ವೆ ನಿಮ್ಮವ್ವನಿಗೆ ಕರಳುಗಳು ಮರಳಲಿಲ್ವೆ ನಿಮ್ಮವನಿಗೆ ಹೊಟ್ಟಿಯಾದ್ರೂ ಉರಿಲಿಲ್ವೆ ದೇಶ ಅಂತ ಕಳ್ಸಕ್ಕೆ ಆ ಯಮ್ಮನಿಗೆ ಕರಳಾದ್ರೂ ಮಲಗಿರಲಿವೆ ಜೋಗಪ್ಪ ಅಯ್ಯೋ ಪಾಪ ಅಂತ ಕುಂತಮ್ಮ ಕೇಳವ್ರೆ ತಾಯಿ ಕುಂತಮ್ಮ ನನ್ನೇನು ನಿಮ್ಮ ಅಪ್ಪವ ಇದ್ದಾರೆ ಅಣ್ಣತಮ್ಮದಿದ್ದೀರಿ ಅಂತ ಕೇಳದೆ ತಾಯಿ ನಿನಗೆ ಎಷ್ಟು ಜನ ಮಕ್ಕಳವ್ರೆ ಹೇಳುವ ಅಂತ ಜೋಗಪ್ಪ ಕೇಳುವಾಗ ಕಂಡ ನಿಮ್ಮ ತಾಯಿಗಿದ್ದಂಗೆ ನನಗೂ 5 ಜನ ಗಂಡು ಮಕ್ಕಳು ಕಂಡ ಆಗಿದ್ದಿಲ್ಲ ತಾಯಿ ಕುಂತಮ್ಮ ನಂದೊಂದು ಮಾತು ತಾಯಿ ನಿನ್ನ 5 ಜನ ಮಕ್ಕಳ ಹೆಸರುಗಳು ಹೇಳ್ಬಿಟ್ರೆ ನಾನು ಕಿವಿಯಾರ ಕೇಳ್ಕೊಂಡು ಪಾಂಡವ ವಂಶ ಹೆಚ್ಚಲಿ ಅಂತೇಳಿ ಆಶೀರ್ವಾದ ಮಾಡಿ ಹೊಂಟೈತೀನಿ ತಾಯಿ ಅವರ ಹೆಸರುಗಳ ಹೇಳಿಯವ್ವ ಅವ್ರ ಹೆಸರು ಹೇಳ್ಬಿಡ್ತಾಯಿ ಅಂತ ಜೋಗಪ್ಪ ಕೇಳಿದಾಗ ಕುಂತಮ್ಮ ಹೇಳ್ತಾರೆ ಕಂದ ಸತ್ಯ ಸಂದನಾದಂತ ನನ್ನ ಮಗ ಧರ್ಮರಾಯ ಹಿರಿ ಮಗ ಒಟ್ಟೆ ಬಾಕ ಎರಡನೇವನು ನನ್ನ ಮಗ ಭೀಮಸೇನ ಕಿರಿಯವರಿಬ್ಬರು ಮಾದ್ರಿ ಕುಮಾರರು ನಕುಲ ಸಾದೇವರಪ್ಪ ನನಗೆ 4 ಜನ ಮಕ್ಕಳಪ್ಪ ನಾಲ್ಕು ಜನ ಮಕ್ಕಳ ಕಣಪ್ಪ ಅಂತ ಕುಂತಮ್ಮ ಯಾವಾಗ ಹೇಳಿದ್ರು ಜೋಗಿದೇವ್ರು ಕೇಳ್ತವ್ರೆ ತಾಯಿ ಕುಂತಮ್ಮ ದೊಡ್ಡವ್ರ ಬಾಯಲ್ಲಿ ಸುಳ್ಳು ಬರಲ್ಲ ಅಂತಿದ್ದೆ ದೊಡ್ಡವರು ದೇವ್ರು ಅಂತ ನಾವು ತಿಳ್ಕೊಂಡಿದ್ದೀವಿ ನಿನ್ನ ಬಾಯಲ್ಲಿ ಸುಳ್ಳು ಬಂದ್ಬಿಡ್ತಲ್ಲ ತಾಯಿ ಏನು ಅಂದ್ರೆ ಮೊದಲು ನಾನು ಕೇಳಿದಾಗ ನಿಮ್ಮ ತಾಯಿಗೆ ನನಗೂ 5 ಜನ ಗಂಡು ಮಕ್ಕಳು ಅವರೇ ಎಂದೆ ತಾಯಿ ಈಗ ಅವ್ರ ಹೆಸರುಗಳು ಹೇಳ್ತಿರುವಾಗ 4 ಜನ ಹೇಳ್ತೀಯಲ್ಲಮ್ಮ ತಾಯಿ ಇನ್ನಪ್ಪ ಎಲ್ಲಿಗೋದ ಕುಂತಮ್ಮ ಇನ್ನೊಬ್ಬ ಎಲ್ಗೋದ ತಾಯಿ ಅಂತ ಕೇಳುವಾಗ ಕುಂತಮ್ಮ ಹೇಳುತ್ತವ್ರೆ ಕಂದ ಜೋಗಪ್ಪ ಆ ಮಗನ ನೆನಪುಗಳ ಮಾಡಿದ್ರೆ ಹೊಟ್ಟೆ ಬಾಳ ಉರಿತದೆ ಕಂದ ಜೋಗಿ ದೇವಾ ಹೊಟ್ಟೆಗಳು ಉರಿಯುತ್ತವೆ
ಮಗನ ನೆನಪುಗಳ ಮಾಡಬೇಡ ಮಗನ ನೆನಪು ಮಾಡಿದ್ರೆ ಹೊಟ್ಟೆ ಉರಿತದೆ, ಕರಳುಗಳು ಮುಳುಗ್ತವೆ. ಆ ಮಗನ ನೆನಪು ಮಾಡಬೇಡ ಕಂದ ಅಂದಾಗ ತಾಯಿ ಕುಂತಮ್ಮ ನಾಲ್ಕು ಜನ ಮಕ್ಕಳ ಹೆಸರು ಹೇಳುವಾಗ ನಗು ನಗುತ್ತಾ ಹೇಳಿದೆ, ಈ ಮಗನ ಹೆಸರು ಕೇಳಿದ್ರೆ ನಿನ್ನ ಕಣ್ಣಲ್ಲಿ ನೀರು ಬರ್ತಾವಲ್ಲ, ಸಂಕಟ ಪಡ್ತಾ ಇದ್ದಿಲ್ಲ ಕಾರಣವೇನು ತಾಯಿ? ಜೋಗಪ್ಪ, ಆ ಮಗನ ಸುದ್ದಿ ನಾನು ಏನು ಹೇಳಲಿ ಕಂದ? ಯಾಕೆ ಅಂದ್ರೆ ನಮ್ಮಕ್ಕ ಗಾಂಧಾರಿ ಇದೇ ಪಟ್ಟಣದಲ್ಲಿ ನೋಪಿ ಹಬ್ಬ ಮಾಡ್ತಿದ್ದಾಗ, ಆಗ ನನ್ನ 5 ಜನ ಮಕ್ಕಳು ಚಿಕ್ಕವರು, ನೋಪಿ ಹಬ್ಬ ಮಾಡುವಾಗ ಅಕ್ಕ ಪಕ್ಕದವ್ರನ್ನೆಲ್ಲ ಕರೆಸಿ ಸಾರಿ ಡಂಗೂರ ವಹಿಸಿ ಅನದರ ಒಂಟಿಗೆ ಹಾಕಿ ಹಬ್ಬ ಮಾಡ್ತಾ ಇದ್ದಾಗ ನಮ್ಮಕ್ಕ ನನ್ನ ಕರಿಬಹುದು ಹಬ್ಬಕ್ಕೆ ಅಂತ ನಾನು ಶೃಂಗಾರವಾಗಿ ಬಾಗಿಲಲ್ಲಿ ಕುಂತಿದ್ದೆ. ಜೋಗಪ್ಪ, ನಮ್ಮಕ್ಕ ಹಬ್ಬಕ್ಕೆ ಕರೆಯಲಿಲ್ಲ, ಹಬ್ಬಕ್ಕೆ ಕರೆಯಲಿಲ್ಲ, ನಮ್ಮಕ್ಕ ಹಬ್ಬಕ್ಕೆ ಕರೆಯಲಿಲ್ಲ. ನಮ್ಮಕ್ಕ ಹಬ್ಬಕ್ಕೆ ಕರೀಲಿಲ್ಲ ಜೋಗಪ್ಪ, ಮಾನ್ಯರೆಲ್ಲ ಉಂಡಂತ ಎಂಜಲಿಯಲ್ಲಿ ತಕಬಂದು ನಮ್ಮನೆ ಬಾಕಲಿಗೆ ಬಿಸಾಕುಟೋದ್ಲು ನಮ್ಮಕ್ಕ ಗಾಂಧಾರಿ, ಇಂತೆ ಅವಮಾನವಾಯ್ತಲ್ಲ ಅಂತ ಹೇಳಿ ನನ್ನ ಮಗ ಧರ್ಮರಾಯರ ಜೊತೆಲಿ ಹೇಳದೆ ತಲವಾಗಿ ಕುಂತ, ಭೀಮಸೇನ ಜೊತೆಲಿ ಹೇಳದೆ ಆ ಮಗನು ತಲೆ ಬಗ್ಸ್ಕೊಂಡು ಕುಂತ, ನಕಲ ಸಾಧೆವರ ಜೊತೆಲಿ ಹೇಳದೆ ಅವರು ತಲವಾಗಿ ಕುಂತರು. ಜೋಗಪ್ಪ, ನನ್ನ ಮಗ ಅರ್ಜುನನ ಜೊತೆಯಲ್ಲಿ ಹೇಳಿದೆ ಜೋಗಪ್ಪ, ಆ ಕಂದ ಅರ್ಜುನ ಕರಕರನೆ ವಾಲೆಗಳ ಬೇಗದಲ್ಲಿ ತಹ ಬರದು ಬಾಣದ ತುದಿಗೆ ವಾಲೆಯನ್ನ ಕಟ್ಟಿ ಇಂದ್ರಲೋಕ ಕೊಡದು ಇಂದ್ರಲೋಕದಿಂದ ಕಮಜನು ಕಲ್ಪು ವೃಕ್ಷ ಭತ್ತ ರಾಗಿ ಮಾವು ಬೇವು ಹಲವಾರು ಪದ ತಾತ ತಂದು ನನ್ನ ಮಗ ಅರ್ಜುನ ಅಪ್ಪವ ಮಾಡಿಸಿದ. ಆ ಮಗನ ನೆನಪುಗಳ ಮಾಡಬೇಡ. ಯೋಗಪ್ಪ ಹೊಟ್ಟೆ ಬಾಳುರಿಯುತ್ತದೆ. ಅಯ್ಯೋ ಜೋಗಪ್ಪ, ನನ್ನ ಮಗ ಅರ್ಜುನನ ಜೊತೆಯಲ್ಲಿ ಹೇಳುತ್ತಿಗೆ ಕರಕರನೆ ವಾಲೆಯನ್ನು ಬರೆದು ಬಾಣದ ತುದಿಗೆ ಕಟ್ಟಿ ಇಂದ್ರ ಲೋಕಕ್ಕೆ ಬಡದ, ಇಂದ್ರ ಲೋಕದಿಂದ ಕಾಮಜೇನು ಕಲ್ಪ ವೃಕ್ಷ ಭತ್ತ ರಾಗಿ ತಂಗು ಮಾವು ಬೇವು ಸಕಲ ಐಶ್ವರ್ಯವನ್ನೇ ದೇವಲೋಕದಿಂದ ತಂದಿಳಿಸಿ ನಿಜವಾದ ಹಬ್ಬ ಮಾಡಿ ಆಡಿಕೊಂಡವ್ರ ಮುಂದೆ ಹಬ್ಬ ಮಾಡಿ ನನ್ನ ಆಟ ಗೆಲ್ಲಿಸ್ತಾನೆ ನನ್ನ ಮಗ ಅರ್ಜುನ. ಕಂದ ಜೋಗಪ್ಪ, ಆ ಮಗನ ನೆನಪು ಮಾಡಿದ್ರೆ ಹೊಟ್ಟೆ ಬಾಳ ಉರಿತ ನನ್ನ ಕಳ್ಳು ಕುಣಿತಾದ. ಕಂದ ಸರಿ ಕಣ್ ಕುಂತವ್ವ, ಆ ಮಗನ ನೆನ್ಕೊಂಡು ಹೇಳ್ತಾ ಇದೆಯಲ್ಲ, ಅವನು ಎಲುಗೋಗ ಅವನಿಗೆ ಹೇಳುವ, ಊರಲ್ಲಿಲ್ವೇನುವ? ಜೋಗಪ್ಪ, ನಿನ್ನಂಗೆ ಇಲ್ಲಿಗ 12 ವರ್ಷ ಆಯ್ತು ಕಣಪ್ಪ ಜೋಗಿ ಆಸ ಹಾಕೊಂಡು ಹೋಗಿ, ಅವನ ಕಂದೆ ಅಂದವರೇ ಇಲ್ಲ, ಕಂದೆ ಅಂದವರೇ ಇಲ್ಲ. ಜೋಗಪ್ಪ ಅಂದವರೇ ಇಲ್ಲ. ಜೋಗಪ್ಪ, ಆ ಮಗನ ನಾನು ಕಂಡೆ ಅಂದ್ಕೊಂಡು ಬಂದವರು ಯಾರು ಇಲ್ಲಪ್ಪ, 12 ವರ್ಷ ಆಯ್ತ ಮಗನ ಮಗ ನೋಡಿ ಜೋಗಪ್ಪ ಅಂತ ಕುಂತಮ್ಮ ಹೇಳ್ತಾ ಇದ್ರೆ, ಈ ಜೋಗಿದಾವ ಹೇಳ್ತಾನ ತಾಯಿ,
ಅರ್ಜುನ ಅಂದ್ರೆ ನಿನ್ನ ಮಗನೇ ತಾಯಿ. ಹೌದು ಕಣೆ ಜೋಗಪ್ಪ, ಇಲ್ಲಾರ ಕಂಡ ಹೇಳು ಜೋಗಪ್ಪ ಬೇಗನೆ. ಕಂಡೆ ಕಂಡೇನು ತಾಯೇ ನಿನ್ನ ಮಗ ಅರ್ಜುನನ ಕಣ್ಣಾರ ಕಂಡೆನವ್ವ. ಕಣ್ಣಾರ ಕಂಡೆನವ್ವ ಕುಂತಮ್ಮ, ನಿನ್ನ ಮಗನ ಕಣ್ಣಾರ ನಾನು ಕಂಡೇ ಕಾಣತಾಯಿ. ಎಲ್ಲಿ ಜೋಗಪ್ಪ? ಎಲ್ಲಿ ಅಂದ್ರೆ ತಾಯಿ, ಕಂಕ ಪಟ್ಟಣದಲ್ಲಿ ನಾವು ಕಂತೆ ಭಿಕ್ಷಾ ಮಾಡ್ತಾ ಇದ್ದು. ಮನಮನೆಯ ಕಂತೆ ಭಿಕ್ಷಾ ಅಂದ್ರೆ ಇಟ್ಟಿನ ಭಿಕ್ಷಾ ಮಾಡ್ಕೊಂಡು ಹೋಗಿ ಅಕ್ಕ ಪುಟ್ಟಕ್ಕನೆಮ್ಮ ನದಿಗೆ ಹೋಗಿ ತಾಯಿ ಊಟ ಮಾಡ್ಕೊಂಡು ನೀರು ಕೊಡ್ಕೊಂಡು ಬಂದು ಮನಮನೆ ಮುದ್ದೆ ಮಾರಿಗುಡಿಲಿ ನಿದ್ದೆ ಅಂದಂಗೆ ತಾಯಿ. ಊರ್ ಮುಂದೆ ಮಾರಿಗುಡಿಲಿ ನಿದ್ದೆ ಮಾಡ್ತಿರುವಾಗ ನಾವಿಬ್ಬರು ಆತ ಕಾಲದಲ್ಲಿ ನಿನ್ನ ಮಗ ಅವು ಕಡದು ಸೊತ್ತೆ ಹೋದ. ನಿಜವಾಗೂ ನಿನ್ನ ಮಗ ಆ ಕಡೆ ಸೋತ್ ಹೋಗ್ಬಿಟ್ಟ ಕಣವ. ಏ ಜಗಪ್ಪ, ಯಾರಿಗಾರ ಬರ್ಲಿ ಸಾವು, ನನ್ನ ಮ್ಯಾಗನಿಗೆ ಯಾಕೆ ಬಂದತ್ತು? ನನ್ನ ಮಗ ಅನ್ನೋದು ನಿನಗೆಂಗ ಗೊತ್ತು? ಕುಂತಮ್ಮ, ನಿನ್ನ ಮಗನ ಗುರ್ತು ಹೇಳಿದ್ರೆ ನೀನು ನಿಜ ತಿಳ್ಕೊತೀಯ ತಾಯಿ. ನನ್ನ ಮಗನಿಗೆ ಏನೇನು ಗುರ್ತಿತ್ತು ಹೇಳ್ತೀಯ ಜೋಗಪ್ಪ? ಏನು ಗುರ್ತು ಅಂದ್ರೆ ತಾಯಿ, ಬಲಗೈಲಿ ಮುಗ್ದ್ರೆ ಉಂಗುರ ಕಂಡೆ, ನಾಲಿಗೆಯಲ್ಲಿ ನಕ್ಷತ್ರ ಕಂಡೆ ತಾಯಿ, ನತ್ತಿಲಿ ಪರಮಾತ್ಮ ಕುರುಜಡೆ ಕಂಡೆ. ಹೌದೇ ತಾಯಿ, ಬೆನ್ನಿನಲ್ಲಿ ಪರಮಾತ್ಮ, ಬೆನ್ನು ನೋಡಿದ್ರೆ ಭೀಮನ ಹೋಲಿಕೆ ಹಂಗಿತ್ತು. ಅವನ ತಾನೇ ನಮ್ಮ ನಿನ್ನ ಮಗ? ಹೌದು ಕಣ ಜೋಗಪ್ಪ. ಅಯ್ಯೋ, ಎಲ್ಲಿ ಸತ್ ಮನೆಗೆ ಬರೀ ತೋರ್ಸ್ತಡಿ ಜೋಗಪ್ಪ, ಅವನೇ ಕಣ ಕಂದ ಅಂತ ಕುಂತಮ್ಮ ಔಷಧದಲ್ಲಿ ಕೇಳ್ತಿರುವಾಗ, ಕುಂತಮ್ಮ ಪಕ್ಕದಲ್ಲಿ ಮನಗಿದ್ದಾಗ ಸೋತೋಗ್ಬಿಟ್ನಲ್ಲ ನಿನ್ನ ಮಗ, ಆ ಸೊತ್ತೋದ್ ಏನನ ಬಿಟ್ಟೋದ್ರಿ ಮಾ ಕೋಟಿ ಕರ್ಮ ಬರ್ತದೆ ಅಂತೇಳಿ ಆ ಕಂಕಪಟ್ಟಣದಲ್ಲಿ ಹೋಗಿ ಮನ ಮನೇಲೆಲ್ಲ ಹೋಗಿ ಸನಿಕೆನ ಗುದ್ದಲಿ ಕೇಳದೆ ಯಾರು ಕೊಡದೆ ಹೋದ್ರು, ಕೊಡದೆ ಹೋಯ್ತಲೆ. ಅಳ್ಳಕ್ಕೋಗಿ ಉಗನಿಯ ಮುಚ್ಚಿತ್ಕೊಂಡು ಬಂದು ನಿನ್ನ ಮಗನ ಕುತ್ತಿಗೆಗೆ ಬೀರ್ಬಿಟ್ಟು ಬೀದಿ ಬೀದಿ ತಿಳಿ ನಾಯಳ್ಕೋದಂಗ ಎಳಕ ಹೋಗಿ ಸುಡುಗಾಡಲ್ಲಿ ಸುಟ್ಟು ಬೂದಿ ಮಾಡಿಬಿಟ್ಟೆ ಕಣಮ್ಮ ಜೋಗಪ್ಪ. ಆಗಿದ್ಮೇಲೆ ಸುಟ್ಟೇ ಬಿಟ್ಟ ಕಂದ. ಆಗಿದ್ದಂಗೆ ಜೋಗಪ್ಪ, ಆ ಸುಟ್ಟಿರುವ ಬೂದಿ ಯಾರು ತೋರ್ಸ್ನಡಿಯಪ್ಪ, ನನ್ನ ಮಗನ ಮಕ್ಕ ನೋಡ್ಕೋತೀನಿ ಆ ಬೂದಿಲಿ ಎಂದವಳೆ ಕುಂತಮ್ಮ. ಆಯ್ ಕುಂತಮ್ಮ, ಸುಟ್ಟಂತ ಬೂದಿನ ಬಿಟ್ಟೋದ್ರಿ ಮಾ ಕೋಟಿ ಕರ್ಮ ಬರ್ತದೆ ಅಂತೇಳಿ ಮುತ್ತುಗದ ಎಲೆ ತಂದು ಜಿನ್ನಿಯನ್ನು ನಾ ಒಳದು ಆ ಜಿನ್ನಿಗೆ ಆ ಬೂದಿ ತುಂಬಿ ಅಕ್ಕ ಪುಟ್ಟಕ್ಕನೆಂಬ ನದಿಗೆ ಬಿಟ್ಟು ಬಿಟ್ಟೆ ತಾಯಿ ಅಂತ ಜೋಗಪ್ಪ ಹೇಳವರೆ. ಆಗ ಕುಂತಮ್ಮ ಮಗನ ನೆನಪಗಳ ಮಾಡಿಕೊಂಡು ದುಃಖ ಮಾಡುವಳೆಯ, ಮಗನ ನೆನಪು ಮಾಡಿಕೊಂಡು ದುಃಖ ಮಾಡುವಳೆ ಕುಂತಮ್ಮ. ಅಯ್ಯೋ ಜೋಗಪ್ಪ, ಆಗಿದ್ದ ಮೇಲೆ ನನ್ನ ಮಗ ಅರ್ಜುನ ಸೋತೆ ಹೋಗ್ಬಿಟ್ನೆ ಕಂದ. ಹೌದು ತಾಯಿ. ಜೋಗಪ್ಪ, ಇಷ್ಟು ಸುದ್ದಿ ತಂದು ಕೊಟ್ಟ ಮೇಲೆ ನನ್ನ ಮಗನ ವಾರ್ತೆ ನೀನು ತಂದು ಹೇಳಿದ ಮೇಲೆ ಜೋಗಪ್ಪ ನಿನಗೇನು ಬಹುಮಾನ ಕೊಡಲ ಕಂದ ಜೋಗಪ್ಪ ಜೋಗಿದೇವ ಅಂತ ಕುಂತಮ್ಮ ಕೇಳಿದಾಗ ಜೋಗಪ್ಪ ಹೇಳ್ತವನೇ, ತಾಯಿ ನಾನು ಅನ್ನ ಉಂಡು ಇಲ್ಲಿಗೆ 12 ವರ್ಷವಾಯ್ತು ತಾಯಿ. ನಿನ್ನ ಮನೆಯ ಬೆಂದನ್ನ ನೀಡಿಯವ್ವ, ಬೆಂದನ್ನ ನೀಡಿಯವ್ವ.
ತಾಯಿ ಕುಂತಮ್ಮ, ಹೊಟ್ಟೆ ಬಹಳ ಹಸಿತಾದ ತಾಯಿ, ನಿನ್ನ ಮನೆಯ ಬೆನ್ನನ್ನ ಅಷ್ಟನ್ನ ನೀಡು ತಾಯಿ ಅಂತೇಳಿ ಆ ಜೋಗಿ ದೇವ ಯಾವಾಗ ಕೇಳಿದ್ರು ಕುಂತಮ್ಮ ಹೇಳ್ತವ್ರ ಕಂದ, ಊಟ ಮಾಡುವ ವೇಳೆ ಯೋಗಪ್ಪ ಸೋಮರಾತ್ರೆಯ ಕಾಲ ನಾವು ಊಟ ಮಾಡುವ ವೇಳೆ ಸೋಮ ರಾತ್ರಿಯ ಕಾಲ ಕಂದ, ಇಷ್ಟೊತ್ತಿನಲ್ಲಿ ನಮ್ಮ ಮನೆಯಲ್ಲಿ ಬೆಂದನ್ನ ಸಿಗಲ ಕಂದ, ಸೋಮರಾತ್ರಿ ಕಾಲದಲ್ಲಿ ಎಲ್ಲರೂ ಮನಗಿದ ಮೇಲೆ ನನ್ನ ಮಗ ಭೀಮಸೇನ ಎದ್ದು ಹೊಲ ಉತ್ತು ಬಿತ್ತಿ ಬೆಳೆದು ತಂದಂತ ರೇಷನ್ನ ನನ್ನ ಸೊಸೆ ದ್ರೌಪದಿ ಕೈಗೆ ಕೊಡ್ತಾನೆ. ಆ ದ್ರೌಪದಿ ಕೈ ಕೊಟ್ಟಾಗ ಅಂಗೈಲಿ ಅಕ್ಕಿ ಆಯ್ತದೆ, ಮುಂಗೈಲಿ ಬ್ಯಾಳಿ ಆಯ್ತದೆ ಕಂದ. ಆಗ ನನ್ನ ಸೊಸೆ ದ್ರೌಪದಿ ನರಮನಸರು ಉಳಿಸುವಂತ ಕೈ ಎಣ್ಣೆ ಸೊಡಲು ತುದಿಮೆ ಹಲೆ ಅಡಿಗೆ ಮಾಡ್ತಾಳೆ ಕಂದ. ಆಗ ನಾವು ಊಟ ಮಾಡ್ತೀವಿ, ಊಟ ಮಾಡೋದಾದಾಗ ಊಟ ಮಾಡಿದ ನೀರ ದಾರಿಲ್ಲಿ ಬೀದಿಲ್ಲಿ ಚಲ್ಲಿದರೆ ಮಾಕೋಟಿ ಕರ್ಮಗಳು ಬರುತ್ತವೆ ಏನು ತೇಳಿ ಜೋಗಪ್ಪ. ನರಮನಸರು ಸಾಕಿರುವ ಕೋಳಿ ಉಂಜಿನ ಮೇಲೆ ಆ ನೀರ ಚೆಲ್ಲುತ್ತೇವೆ, ಆಗ ಪಟ ಪಟನೆ ಬಡಿಯುತ್ತಾರೆ, ಪಟ ಪಟನೆ ಒದರುತ್ತಾರೆ ಆ ಕೋಳಿ, ಪಟ ಪಟನೆ ಒದರುತ್ತಾರೆ. ಪಟ ಪಟನೆ ಒದರುತ್ತಾರೆ ಆ ಕೋಳಿ, ಕೊಕ್ಕಂತ ಕೂಗುತ್ತಾರೆ ಯೋಗಪ್ಪ. ಆ ನೀರ ದಾರಿಲಿ ಬೀದಿಲಿ ಚೆಲ್ಲಿದ್ರೆ ಮಾ ಕೋಟಿ ಕರ್ಮ ಬರ್ತದೆ ಅಂತೇಳಿ ನರಮನಸರು ಸಾಕಿರುವಂತ ಕೋಳಿ ಉಂಜಿನ ಮೇಲೆ ಚೆಲ್ಲುತ್ತೀವಿ ನಾವು ಊಟ ಮಾಡದ ನೀರ. ಆಗ ಪರಮಾತ್ಮ ಪಟ ಪಟನೆ ರಕ್ಕೆ ಬಡದು ಕೊಕ್ಕಂತ ಕೂಗ್ತದಪ್ಪ, ಕೋಳಿ ಕೂಗುವ ಜಾಮ ಜೋಗಪ್ಪ ನಾವು ಊಟ ಮಾಡುವ ವೇಳೆ ಊಟ ಮಾಡುವ ವೇಳೆ ಯೋಗಪ್ಪ ಕೋಳಿ ಕೂಗುವ ಜಾಮ ನಾವು ಊಟ ಮಾಡೋ ವೇಳೆ ಕಂದ, ಇಷ್ಟೊತ್ತಲ್ಲಿ ನಮ್ಮ ಮನೆಯಲ್ಲಿ ಬೆಂದನ ಸಿಗಲ್ಲ. ಆದ್ರೆ ಜೋಗಪ್ಪ ಆಗ ನರಮನಸರು ಕೋಳಿ ಕೂಗುತ್ತಂತ ಹೇಳಿ ಎಚ್ಚರವಾಯ್ತರಪ್ಪ ದೇವ. ಅಷ್ಟಿನಾವತಿಯಲ್ಲಿ ಇದೆ ಪಟ್ಟಣದಲ್ಲಿ ಜಾಡಿ ಜಂಗಮರು ಬೀದಿಯದೆ ತಿಂಗಳಷ್ಟು ಮರಿ ಕೇರಿಯದೆ ಅವರ ಮನೆಯಲ್ಲಿ ಕಂತೆ ಭಿಕ್ಷೆ ಮಾಡ್ಕೊಂಡು ನೀನು ಊಟ ಮಾಡ್ಕೊಂಡು ಪಾಂಡವರ ಕುಲ ಎಚಿಲಿ ಅಂತೇಳಿ ಆರಿಸುವಾಗಪ್ಪ ಎಂದಾಗ ತಾಯಿ ನಿಜಮ್ಮ ಮನ ಮನೆ ಇಟ್ಟಿನ ಭಿಕ್ಷೆ ಹಸ್ಕೊಂಡು ಬರ್ತೀನಿ ತಾಯಿ, ಅದರಲ್ಲಿ ನೀನಿಷ್ಟ ಉಂಡಿಯವ್ವ ಮನ ಮನೆ ಭಿಕ್ಷೆ ಮಾಡ್ಕೊಂಡು ಬರ್ತೀನಿ ಅಂದವನು ಜೋಗಪ್ಪ. ಅಯ್ಯೋ ಜೋಗಿ ದೇವಾ ನಮಗೆ ಸೂರ್ಯ ವಂಶದ ಗುರುವು ಚಂದ್ರ ವಂಶದ ಗುರುವು ಅನ್ಯರ ಮನೆಯಲ್ಲಿ ಗಂಗೆಯ ಕುಡಿವಂಗೆ ಇರುವ ಲೋಕಂದ ಜೋಗಪ್ಪ, ನಾವು ಊಟಗಳ ಮಾಡದಿಲ್ಲ ಊಟಗಳ ಮಾಡೋದಿಲ್ಲ
ದೇವ, ನಮಗೆ ಸೂರ್ಯ ವಂಶದ ಗುರುವು, ಚಂದ್ರವಂಶದ ಗುರುವು, ಬ್ಯಾರ್ಯರ ಮನೆಯಲ್ಲಿ ನಾವು ನೀರನ್ನು ಕುಡಿಯುವಂಗಿಲ್ಲ, ಊಟ ಮಾಡುವಂಗಿಲ್ಲ ಕಂದ ಅಂತ ಕುಂತಮ್ಮ ಹೇಳಿದಾಗ, ತಾಯಿ ನಿನಗೆ ಹಂಗಿದೆಯೋ ನನಗೂ ಅದೇ ರೀತಿಯಾಗಿ ಸೂರ್ಯ ವಂಶದ ಗುರುವು, ಚಂದ್ರವಂಶದ ಗುರುವು ತಾಯಿ, ನಾವು ಊಟ ಮಾಡೋದಿಲ್ಲ ತಾಯಿ ಎಂದ ಮನೆ ಜೋಗಪ್ಪ. ಆಗಿದ್ದ ಮೇಲೆ ಕಂದ, ಜೋಗಿ ದೇವ ಮುತ್ತು ಮೂಗಾಳ ಕೊಡುವೆ ನನ ಕಂದ, ಜೋಗಪ್ಪ ರತ್ನ ನಾಗಾಳ ಕೊಡುವೆ ಪಲಿಯ ಕೊಡುವೆ, ಪೊಟ್ಟೊತ್ತ ಪಲಿಯ ಕೊಡುವೆ ಯೋಗಪ್ಪ, ಪೊಟ್ಟೊತ್ತ ಪಾಯ ಕೊಡುವೆ ಯೋಗಪ್ಪ. ಮುತ್ತು ಮೂಗಳ ಕೊಡ್ತೀನಿ, ರತ್ನ ನಾಗಳ ಕೊಡ್ತೀನಿ, ಅಕ್ಕಿ ಬೇಳೆ ಕೊಡ್ತೀನಿ ಕಂದ, ಅಟ್ಟುಂಡಿ ಯಾರು ಸೋಗಪ್ಪ, ಕೊಟ್ಟು ತಪ್ಪಲೇನು ಕೊಡ್ತೀನಿ ಎಂದವರೆ ಕುಂತಮ್ಮ. ಹಾಗೆ ಜೋಗಿದ್ದೇವೆ ಹೇಳ್ತವ್ರೆ, ತಾಯಿ ಕುಂತಮ್ಮ ನೀನು ಮುತ್ತು ಮೂಗಳನ್ನು ಬೇಡ, ರತ್ನ ನಾಗಳನ್ನು ಬೇಡ ತಾಯಿ ನನಗೆ. ಯಾಕೆ ಅಂದ್ರೆ ತಾಯಿ, ಅಕ್ಕಿ ಬೇಳೆ ಕೊಡು ತಾಯಿ, ಪುಟ್ಟು ತಪ್ಪಲೆ ಕೊಡು, ಮೂರು ಗುಂಡು ಮಡಗಿ, ಗುಂಡಿನ ಮೇಲೆ ಪಾತ್ರೆ ಮಡಗಿ, ಅಕ್ಕಿ ಬೇಳೆ ಹಾಕೋದಕ್ಕೆ ನನಗೆ ಬರಲ್ಲ ತಾಯಿ. ಕುಂತಮ್ಮ ನನದೊಂದು ಮಾತು ತಾಯಿ, ಕೋಪ ಮಾಡ್ಕೋಬೇಡಮ್ಮ. ಆಗಿದ ಮೇಲೆ ತಾಯಿ, ನನಗೆ ಪರಮಾತ್ಮ ಅಕ್ಕಿ ಬೇಯಿಸಕ್ಕೆ ಬರಲ್ಲ ತಾಯಿ, ನಿನ್ನ ಸೊಸೆ ದ್ರೌಪದಿಯ ತಾಯಿ, ಅಡುಗೆ ಮಾಡೋದಕ್ಕೆ ನನ್ನನಗೆ ಕಳಗಿಯುವ ದ್ರೌಪದಿ ನನ್ನೊಂದಿಗೆ ಕಳಿಸ್ಬಿಟ್ರೆ ಒಂದು ಗಾಳಿಗೆ ಅಡಿಗೆ ಮಾಡಿ ಕೊಟ್ಬಿಟ್ಟು ಬಂದ್ಬಿಡ್ಲಮ್ಮ ವಾಪಸ್, ನಾನು ಮೈಕೈ ಮುಟ್ಟೋದಿಲ್ಲ, ಅವಮಾನ ಮಾಡೋದಿಲ್ಲ ತಾಯಿ ಎಂದು ಬನ್ನಿ ಜೋಗಪ್ಪ. ಕುಂತಮ್ಮನವರ ಕೋಪ ಬಂದ್ಬಿಡ್ತು, ಏನಾಲ ಜೋಗಿ ದೇವ, ಜೋಗಯ್ಯ ನಿನಗೆ ಅಮ್ಮೇನ ಮಾತು ನಿನಗೆ ಕಿವಿಗೆ ಬಿದ್ದರೆ ಜೋಗಯ್ಯ ನಿನ್ನ ಸುಟ್ಟು ಬೂದಿ ಮಾಡುತ್ತಾಳೆ, ನಿನ್ನ ಸುಟ್ಟು ಬೂದಿ ಮಾಡುತ್ತಾಳೆ. ಯೋಗಪ್ಪ ನನ್ನ ದ್ರೌಪದಿ ಗೊತ್ತಾಗ್ಬಿಟ್ರೆ ನಿನ್ನ ಸುಟ್ಟು ಬೂದಿ ಮಾಡಿಬಿಡ್ತಾಳೆ ಎಂದವಳೆ ತಾಯಿ. ಕುಂತಮ್ಮ ಕುಂತಮ್ಮ ನಿನ್ನ ಸೊಸೆ ದ್ರೌಪದಿಯ ಸತ್ಯನ ನಾನೇನು ಕಾಣದವನಿ ತಾಯಿ, ಏನ ಕಂಡಿದ್ದಿ ಜೋಗಪ್ಪ ಏನು ಬಂದ್ರೆ ತಾಯಿ, ಜಗತ್ತಿನಲ್ಲಿ ಎಲ್ಲ ಸ್ತ್ರೀಯರಿಗೂ ಒಂದು ಹೂವು, ಆದ್ರೆ ನಿನ್ನ ಸೊಸೆ ದ್ರೌಪದಿಗೆ ಐದು ಹೂವು ಆದವಲ್ಲಮ್ಮ, ಅಂದ್ರೆ ಒಬ್ಬ ಹೆಂಗಸಿಗೆ ಒಂದು ಗಂಡ ಆದ್ರೆ ನಿನ್ನ ಸೊಸೆಗೆ ಐದು ಜನ ಕಾಣದಿರು, ಅವಳೊಬ್ಬಳು ಸತವಂತಿಂತ ನನ್ನನ್ನು ಗೆಳೆಯನಮ್ಮ ಅಂತ ಜೋಗಪ್ಪ ಯಾವಾಗ ಹೇಳಿದ್ರು. ಕುಂತಮ್ಮ ಹೇಳ್ತವ್ರೆ, ಜೋಗಪ್ಪ ಈ ಸುದ್ದಿ ಏನಾದ್ರೂ ನನ್ನ ಮಗ ಧರ್ಮರಾಯನ ಕಿವಿಗೆ ಬಿದ್ದುಬಿಟ್ರೆ ಸತ್ಯದಿಂದ ನಿನ್ನ ಸುಟ್ಟು ಬೋಧಿ ಮಾಡಿಬಿಡ್ತಾನೆ. ಹೌದೇ ತಾಯಿ, ನಿನ್ನ ಮಗ ಧರ್ಮರಾಯನ ಸತ್ಯನ ನಾನೇನು ಕಾಣದವನಮ್ಮ. ಏನು ಬಂದ್ರೆ ವಿರಾಟರಾಯನ ಪಟ್ಟಣದಲ್ಲಿ ದಾಳದಾಡಿ ತಿನ್ನಲ್ಲ ನಿನ್ನ ಮಗ ಧರ್ಮರಾಯ, ಈ ಸತ್ಯ ಅಂದಲ್ಲಿ ಹೋಗಿದ್ದವ್ವ ಅಂದೆ
ನಿನ್ನ ಮಗ ಧರ್ಮರಾಜ ಸತ್ಯ ಅಂದ ಎಲ್ಲಿ ಹೋಗಿತ್ತು ತಾಯಿ? ಆಗ ದಾಳಿ ಹೇಳ್ತಿಂದಾಗ ಪರಮಾತ್ಮ ಅದಕ್ಕೂ ತಾಯಿ ಕುಂತಮ್ಮ ಮಾತು ನಿಲ್ಲಿಸ್ಬಿಟ್ಟವ್ರೆ. ಜೋಗಪ್ಪ, ಈ ಸುದ್ದಿ ಏನಾದ್ರೂ ನನ್ನ ಮಗ ಭೀಮಸೈನ್ಯನ ಕಿವಿಗೆ ಬಿದ್ದೋಗ್ಬಿಟ್ರೆ ಅವನ 77 ಮಣದ ಉಕ್ಕಿನ ಗದಿಯಿಂದ ನಿನ್ನ ಚೂರ್ ಚೂರ್ ಮಾಡಿಬಿಡ್ತಾನೆ. ಎಚ್ಚರಿಕೆ ಅಂದವಳೆ ತಾಯಿ ಕುಂತಮ್ಮ. ತಾಯಿ ಕುಂತಮ್ಮ, ನಿನ್ನ ಮಗ ಭೀಮಸೈನ್ಯನ ಸತ್ಯ ನಾನೇನು ಕಾಣದನೇನಮ್ಮ? ಅವನು ಸೂರ್ತಾನಾನ? ಏನು ಅಂದ್ರೆ, ನಿನ್ನ ಮಗ ಧರ್ಮರಾಯ ರಾಜಸುಯೋಗ ಮಾಡ್ತಿರುವಾಗ ಪುರುಷಾಮೃಗ ತರಕ್ಕೆ ಭೀಮನ ಕಳಿಸಿದ್ರಲ್ಲ ತಾಯಿ ಕಾಡಿಗೆ, ಆಗ ಹೋಗ ದಾರಿಲಿ ಆಂಜನೇಯ ಒಂದು ಬೆಟ್ಟದ ಮೇಲೆ ಬಾಲನ ಅಡ್ಲಾಗಿ ಬಿಟ್ಕೊಂಡು ದಾರಿಗೆ ಕುಂತಿದ್ರಲ್ಲ, ಆಗ ನಿನ್ನ ಮಗ ಹೋಯ್ತಾಡ್ಲಲ್ಲ ಆಂಜನೇಯ ಏನ್ ಹೇಳಿದ್ರು ತಾಯಿಯಾಗ, ಅಪ್ಪ ಭೀಮಸೈನ ನಾನು ಎದ್ರಿ ಹೇಳಲಾರಿ ಕುಂತ್ರೆ ಕುಂಡ್ರಲಾರೆ, ಈ ಬಾಲೆದ್ದೆ ಪಕ್ಕಕ್ಕೆ ಮಳೆಗಪ್ಪ ಅಂತ ಆಂಜನೇಯ ಹೇಳಿದಾಗ, ಛೇ ಈ ಮುದುಗೋತಿ ಬಾಲನ ನಾನು ಕೈಲೆತ್ತದೆ ಅಂತೇಳಿ ಗದೆಯಲ್ಲಿ ತಳ್ಳದ, ತಳ್ಳಕ್ಕಾಗಲಿಲ್ಲ, ಎಡಗೈಲಿ ಎತ್ತದ ಎತ್ತಕ್ಕಾಗಲಿಲ್ಲ, ಎರಡು ಕೈಲಿ ಎತ್ತದ ಎತ್ತಕ್ಕಾಗಲಿಲ್ಲ, ಮುದುಗೋತಿ ಬಾಲವ ಎದಲ್ಲದೆ ನಿನ್ನ ಮಗ ಭೀಮಸೈನ ತಾಯಿ ಬಿದ್ದಲ್ಲ ಕಿರಿಯಲಿಲ್ಲದೆ ನಿನ್ನ ಮಗ ಬಾಲಯತನಾರ್ದೆ ನಿನ್ನ ಮಗ ಬಿದ್ದಲ್ಲಿ ಕಿರಿಲಿಲ್ವೆ ನಮ್ಮ? ಇವಾಗಿರೋ ಸೂರ್ತನ ಅವಾಗೆಲ್ಲವಾಗಿ ತಮ್ಮ ಕೋರ್ತಿ ಬಾಲ ಎತ್ತುವಾಗ ಅದಕ್ಕೂ ತಾಯಿ ಕುಂತಮ್ಮ ಇಲ್ಲ ಕಂಟಕಬಿಟ್ಟ ಈ ಜೋಗಪ್ಪ ಅನ್ಬಿಟ್ಟು, ಹೇ ಜೋಗಪ್ಪ ನನ್ನ ಮಕ್ಕಳು ಮಾದ್ರಿ ಕುಮಾರರು ಅಂದ್ರೆ ಬಾಂಡಿಂದ ನಿನ್ನ ಸುಟ್ಟಾಕ್ಬಿಡ್ತಾರೆ. ಏನವ್ವ ನಿನ್ನ ಮಾದ್ರಿ ಕುಮಾರರು ವಿರಾಟ್ ರಾಯನ್ ಪಟ್ಟಣದಲ್ಲಿ ಇದ್ದ ನಾ ಕಾಯ್ತಾ ಇದ್ರಲ್ಲ, ಕೌರವ್ರನ್ ಕಡೆಯರಿಗೆ ಎದ್ರಿಕೊಂಡು ಬಂದ್ಬಿಟ್ರು ದನ ಬಿಡಿಸ್ಕೊಬರಕಾಗದೆ ನೆನ್ನೆ ಅಗಳು ಬಿದ್ದು ಓಡಬಿಟ್ರಲ್ಲಮ್ಮ, ಅವತ್ತೆಲ್ಲೋಗಿ ತಮ್ಮ ನಿನ್ನ ಮಕ್ಕಳು ಸೂರ್ತಾನ ಜೋಗಪ್ಪ ಆ ಮಕ್ಕಳು ಎತ್ತಾಡ್ಬಿಟ್ಟ. ನನ್ನ ಮಗ ಎಂದರೆ ಧೀರರಿಗೆ ಧೀರರು, ಶಾರದಾಂಬೆಯ ಮಗನು ಮೂರೋ ಲೋಕದ ಗಂಡ, ನಾಗೋ ಬಾಣದ ಬಡಿಯ ಅರ್ಜುನನ ಕಿವಿಗೆ ಏನಾದರೂ ಗೊತ್ತದರೆ ಜೋಗಪ್ಪ ನಿನ್ನ ಅವನು ಬಾಣದಿಂದ ಕೊಲ್ಲುತ್ತಾನೆ, ಬಾಣದಿಂದ ಕೊಲ್ಲುತ್ತಾನೆ ನಿನ್ನ, ಬಾಣದಿಂದ ಕೊಲ್ಲುತ್ತಾನೆ. ನನ್ನ ಮಗನಿಗೆ ಗೊತ್ತಾಗ್ಬಿಟ್ರೆ ಅರ್ಜುನ ಶಾರದಾಂಬೆ ಮಗ ಮೂರು ಲೋಕದ ಗಂಡ ಧೀರನಿಗೆ ಧೀರ ಅವನು, ಈ ಸುದ್ದಿ ಗೊತ್ತಾಗ್ಬಿಟ್ರೆ ದ್ರೌಪದಿನ ಅಡಿಗೆ ಮಾಡಕ್ ಕರೆದ ಅನ್ನೋದು ಗೊತ್ತಾಗ್ಬಿಟ್ರೆ ಬಾಣದಿಂದ ನಿನ್ನ ಒಂದೇಟಿಗೆ ಚೂರ್ ಚೂರ್ ಮಾಡ್ಬಿಡ್ತಾನೆ ಇಂದವಳಿ ಕುಂತಮ್ಮ. ಜೋಗಪ್ಪ ಮನುಷ್ಯ ತಿಳ್ಕೊತಾನೆ, ಅಯ್ಯೋ ನನ್ನ ಮನ ನಾನೇ ಎತ್ತ ಕಾಡ್ಕೋಬೇಕಲ್ಲ ಅನ್ಬಿಟ್ಟು, ತಾಯಿ ಕುಂತಮ್ಮ ನಿನ್ನ ಮಗ ಅರ್ಜುನನ ಸೂರ್ತನ ನಾನೇನು ಕಾಣದವನಿ ತಾಯಿ? ಏನ್ ಕಂಡಿದೀಯ ಜೋಗಪ್ಪ? ಏನು ಅಂದ್ರೆ ಅಜ್ಞಾತವಾಸಕ್ಕೆ ಹೋಗಿದ್ದಾಗ ವಿರಟ್ರಾಯನ ಪಟ್ಟಣದಲ್ಲಿ ಎಣಸಿಗೆ ಎಣಸಲ್ಲ ಗಣಸಿಗೆ ಗಣಸಲ್ಲ ತಾಯಿ ಸೀರೆಗಳ ಉಟ ಕಂಡು ಬಳೆಗಳ ತೊಟ ಕಂಡು ವಿರಟ್ರಾಯನ ಮಗಳಿಗೆ ತಾಯಿ ನಂಟೆಗಳ ಕಳಿಸುವಾಗ ಕುಂತಮ್ಮ ಆ ಸುರುತಾನ ಎಲುಗೋಗಿತೋ ಗಣಸಲ್ದೆ ಗಣಸ ಗಣಸಲ್ದೆ ಬೃಹಣ್ಣಳೆ ಯಾಸದಲ್ಲಿ ಅಂದ್ರೆ ಕೋಜಿಯಾಗಿ ಕಾಲಿಗೆ ಗಜ್ಜೆಯನ್ನು ಕಟ್ಟಿ ಸೀರಿನ ಮುಟ್ಟಿ ನಟನೆ ಮಾಡಿಕೊಂಡು ವಿರಟ್ರಾಯನ ಪಟ್ಟಣದಲ್ಲಿ ಉತ್ತರಾಗಿ ನಾಟ್ಯ ಕಲಿಸ್ತಿದ್ನಲ್ಲ ಇವಾಗಿರೋ ಗಂಡಸ್ತನವಾಗೆಲ್ಲ ಹೋಗಿತ್ತು ತಾಯಿ. ಹಾಗಂದಾಗ ಕುಂತಮ್ಮ ಹೇಳ್ತಾಳೆ, ಜೋಗಪ್ಪ ನನಗೆ ಕೋಪ ಬಂದ್ರೆ ನಿನಗೆ ಶಾಪ ಕೊಟ್ಟು ಬಿಡ್ತೀನಿ ಎದ್ದು ಅಂತಿದ್ದು ನಿಂತವರೆ. ನಿಂತಾಗ ಆ ತಾಯಿ ಮಾನನು ಎತ್ತಾಡ್ತವನೆ, ಯಾವ ರೀತಿಯಪ್ಪ ಕುಂತಮ್ಮ ನಿನಗೆ ಹಿಂದೆ ಬಡಿಸ್ತಾನೆ ಇದ್ದಾಗ ತಿಪ್ಪೆ ಮೇಗಳ ಬಟ್ಟೆ ಬೇಲಿ ಮೇಗಳ ಬಟ್ಟೆಯಲ್ಲಿ ಆಯ್ಕೊಂಡು ಬಂದು ಕರಾಚಿನ ಆರ್ತಕೊಂಡು ಬಂದು ಹಂಚಿ ಕಟ್ಟಿ ಚೂಜಿ ಮಾಡ್ಕೊಂಡು ದಾರವಲ್ದು ಜಾಪೆ ಸೀರೆ ಉಟ್ಕೊಂಡು ತಿರುಗುತ್ತಾ ಇದ್ದೆ.
ಆಗ ತಾಯೇ ಅಲ್ಲಿ ಇಲ್ಲಿ ಸೊಪ್ಪು ಕೈಕೊಂಡು ಬಂದು ಮಡಿಕೆಗೆ ಹಾಕಿ ನೀನು ಸೊಪ್ಪು ಬೇಯಿಸ್ತಾ ಇದ್ದಲ್ಲ ಅವ್ರಿಯರ ಮನೆಯಲ್ಲಿ ಹೋಗಿ ಒಂದಿಡಿ ಉಪ್ಪು ಕೇಳಿದೆ ನಿನಗೆ ಒಂದಿಡಿ ಉಪ್ಪು ಹುಡ್ತಾ ಇತ್ತು ನಿನ್ನ ಮಕ್ಕಿ ತಾಯಿ ಸಪೆ ಸೊಪ್ಪುಗಳು ತಿನ್ಕೊಂಡು ಬೇಯಿಸ್ತಿದ್ದಲ್ಲ ತಾಯಿ ಅವಾಗ ಎಲ್ಲಿಗೆ ಹೋಗಿತ್ತಮ್ಮ ನೀನು ಸತ್ಯ ಅಂತ ಆ ಕರಿಪಾರ್ಥ ಜೋಗಿದೇವ ಯಾವಾಗಂದ್ರು ಕುಂತಮ್ಮನಿಗೆ ಕೋಪ ಬಂದ್ಬಿಟ್ಟದೆ ಎದ್ದು ನಿಂತವ್ರೆ ತಾಯಿ ಶಾಪ ಕೊಡೋದಕ್ಕೆ ಆಗ ಜೋಗಪ್ಪ ಎದ್ದಂತ ತಾಯಿ ಆ ಶಾಪಕ್ಕೆ ಸಿಕ್ಕದರೆ ಬಾಕೋಟಿ ಕರ್ಮಗಳು ಬರುತ್ತಾವೆ ಎನ್ನು ತೇಳಿ ಅವನು ನೋಡದ ಮುಂದಲ ಕೇರಿಗೆ ಆ ಖುಷಿಯಿಂದ ಕುಣಿಯುತ್ತಾನೆ ಖುಷಿಯಿಂದ ಕುಣಿಯುತ್ತಾನೆ ಕಲಿಪಾದ ಜೋಗಪ್ಪ ಖುಷಿಯಿಂದ ಕುಣಿಯುತ್ತಾನೆ ತಾಯಿ ಸಾಪಕ್ಕೆ ಸಿಕ್ಕಬಾರ್ದು ಅಂತೇಳಿ ಕಲಿಪಾರ್ಥ ಜೋಗಪ್ಪ ಮೆಲ್ಲಿಗೆ ಕಳ್ಕೊಂಡು ಕುರುಬರು ಕೇರಿಯಲ್ಲಿ ಖುಷಿಯಿಂದ ಕುಣಿತಿರುವಾಗ ಆಗ ಪರಮಾತ್ಮ ಕುರುಬರ ಹೆಣ್ಣುಮಗಳು ಮೂರು ತಿಂಗಳ ಕಣ್ಣನ್ನ ತೊಡೆ ಮೇಲೆ ಹಾಕೊಂಡು ಹಾಲು ಕುಡಿಸ್ತಾ ಇದ್ದಂತ ತಾಯಿ ಹಾಲು ಕುಡಿಸಿಕೊಂಡು ಪಕ್ಕದಲ್ಲಿ ಸ್ವಾರೆಕಾಯಿ ಮಡಿಕೊಂಡು ಅಡಿಗೆ ಮಾಡಕ್ಕೆ ಸ್ವಾರೆಕಾಯಿ ಕುಯ್ಯುವಂತ ತಾಯಿ ಅಲ್ಲಿ ಜೋಗಪ್ಪ ಆಚೆ ಗೀರಿಯಲ್ಲಿ ಬರುತ್ತಾ ಇದ್ರೆ ಬೀದಿಲ್ಲಿ ಬರುವಂತ ಜೋಗಪ್ಪನಾಗ ನವ ಕೇಳ್ಕೊಂಡು ಆ ಬಾಲೆ ತನ್ನ ಕಂದಾನ ಮರತಳಯ್ಯ ಯೋಗಪ್ಪನ ಗಾನ ಕೇಳ್ಕೊಂಡು ಸ್ವಾರೆಕಾಯಿ ಕುಯ್ತಿದ್ದಂತ ತಾಯಿ ಆ ಗಾನದ ಲಿಗದಲ್ಲಿ ತನ್ನ ಕಣ್ಣನ್ನು ಆ ಸ್ವಾರೆಕಾಯಿ ಜೊತೆಯಲ್ಲಿ ಕೂದ ಹಾಕೊಟ್ಟವಳೆ ಯೋಗಪ್ಪ ಮನೆ ಬಾಕಲಿಗೆ ಯಾವಾಗ ಬಂದ್ರು ಆಗ ಅಮ್ಮ ಮನಸ್ಸಲ್ಲಿ ಏನ್ ಗಾನ ಮಾಡ್ಕೊತ್ತವಳು ಅಂದ್ರೆ ಬರೋಬ್ಬರು ಹೆಗ್ಡೇಗೌಡ ಸೋಸೆ ಜೋಗಿದೇವ್ರ ಪಾದಕ್ಕೆ ನಾವು ಶರಣಾಗಿ ನಾನು ನನ್ನ ಮಗ ಅವ್ರ ಪಾದಕ್ಕೆ ಬಿದ್ದು ಕಪ್ಪು ಧೂಳು ತೆಕ್ಕಿಸ್ಕೊಂಡು ಕ್ರಮ ಕಳ್ಕಬೇಕಂತೇಳಿ ಆಗ ತೊಡೆ ಮೇಲೆ ಕಂದನ ನೋಡವಳೆ ಹೆಣ್ಣು ಮಗಳು ಆ ಆಗ ಮಗನ ನೋಡ್ಬಿಟ್ಟು ಓಡಿ ಬಂದು ಜೋಗಿದೇವರು ಪಾದನ ತಬ್ಬಿಕೊಂಡವಳೆ ಬೀದಿಲಿ ಆ ಹೆಣ್ಣು ಮಗಳು ಜೋಗಿದೇವಾ ನಿನ್ನ ನೋಡಿ ಕಂದನ ಕೂದೆ ನೋಡಿ ಕಂದನ ಕೂದೆ ನನ್ನ ಅತ್ತೆಗೆ ನಾ ಹೇಳಲಪ್ಪೋ ನಮ್ಮ ಮಾವನಿಗೆ ನಾ ಹೇಳಲಪ್ಪೋ ನಮ್ಮ ಮಾವನಿಗೆ ನಾ ಹೇಳಲಪ್ಪೋ ನನ್ನ ಪತಿಗೆ ನಿಮ್ಮ ಜ್ಞಾನದಲ್ಲಿ
ನನ್ನ ಕಂದನ್ನು ಕೂದ್ಬಿಟ್ಟೆ ಸ್ವಾಮಿ, ನಮ್ಮ ಅತ್ತೆ ಮಾವನಿಗೆ ಪತಿದೇವರಿಗೆ ಏನ್ ಹೇಳಿ ಸ್ವಾಮಿ ಅಂತ ಹೇಳಿ ಆ ಹೆಣ್ಮಗಳು ಕಾಲಿಗೆ ಬಿದ್ದು ಗೋಳಾಡ್ತಾ ಇದ್ರೆ, ಅಮ್ಮ ಹೆಣ್ಮಗಳೇ ಚಿಂತಿಸಬೇಡ, ಆ ಒಲೆ ಮೇಲೆ ಬೇಯುವಂತ ಸ್ವಾರೆಕಾಯಿ ನಿನ್ನ ಕಂದನ ಮಾಂಸನ ತಂದಿಲ್ಲಿ ಪಡಿಸಲಿಲ್ಲ ಸುರಿಯಮ್ಮ ಅಂತೇಳಿ ಪರಮಾತ್ಮ ಸುರಿಸಿಬಿಟ್ಟು ಮಾಂಸ ಒಂದು ಕಡೆಗೆ ಸ್ವಾರೆಕಾಯಿ ಒಂದು ಕಡೆಗೆ ಇಂಗಡಿಸಿಬಿಟ್ಟು ಆ ಮಾಂಸದ ರಾಶಿ ಮೇಲೆ ತಿರುಸುಲ ಮಡಿಗಿ ಅರಗರ ಅಂದವರೆ ಪರಮಾತ್ಮ, ಸ್ವಾರೆಕಾಯಿ ಒಂದು ಕಡೆಗೆ ಈ ಕಂದ ಒಂದು ಕಡೆಗೆ ಪ್ರತೀಕ್ಷೆ ಆಗವರೆ, ಪ್ರತೀಕ್ಷೆ ಆದಾಗ ಈ ಹೆಣ್ಮಗಳು ಸ್ವಾಮಿ ಪರಮಾತ್ಮ ಜೋಗಿದೇವ ಸೊತ್ತೋಗಿದ ಕಂದನ ನನಗೆ ಪಡ್ಕೊಟ್ರಿ ತಂದೆ, ಈ ಕಂದನ ನಿಮ್ಮ ಮುತ್ತಿನ ಜೋಳಿಗೆ ಕೊಟ್ಟುಬಿಡ್ತೀನಿ ಸ್ವಾಮಿ ಅಂತ ಹೇಳಿಬಿಟ್ಟು ಆ ಜೋಗಪ್ಪನ ಜೋಳಿಗೆ ಎತ್ತಾಕ್ಬಿಟ್ಟವ್ರಿ ಆಸಳೆ ಕಂದನ್ನ, ಮೂರ್ ತಿಂಗಳ ಕಂದನ್ನ ಪರಮಾತ್ಮ. ಆಗ ಜೋಗಪ್ಪ ಆ ಕಂದನ ಕರ್ಕೊಂಡು ಶಿವ ಶಿವ ಸ್ವಾಮಿ ಕಂದವರೇ ಕೊಣಕ್ಕೆ ಬಂದ, ಜೋಗಪ್ಪ ಮೂರ್ ತಿಂಗಳ ಅಸಳೆ ಕಂದನ ಎತ್ಕೊಂಡು ಕೆಂದವರಿ ಕೊಣಕ್ಕೆ ಬಂದು ಆ ಕೊಣದ ಬಳಿಯಲ್ಲಿ ಕಟ್ಟಾಯ್ತು ಆರು ದಿನ ಪರಮಾತ್ಮ. ಅಸಳೆ ಕಂದನಿಗೆ ಕಿವಿ ಕೊಡದು ಕಾಮಾಕ್ಷಿ ಧರಿಸವರೇ, ಕತ್ತಿಗೆ ದೊಡ್ಡ ಸಿಂಗನಾಥ ಚಿಕ್ಕ ಸಿಂಗನಾಥ ಧರಿಸವರೇ, ಆ ಜೋಗಿ ದೇವ ಧರಿಸಿದಂತ ಬಿರುದುಗಳೆಲ್ಲ ಕಳೆದು ಅಸಳೆ ಕಂದನಿಗೆ ಧರಿಸಿಬಿಟ್ಟು ಆ ಕಂದನ ಎತ್ತಿ ಸ್ವಾಮಿ ಕೆಂದವರೇ ಕೊಣಕ್ಕೆ ಒಡೋದ, ಅವರೇ ಕೊಣಕ್ಕೆ ಬರುದ ಆಗ ಪರಮಾತ್ಮ ಅಸಳೆ ಕಣ್ಣನ ಕೆಂದವರ ಕೊಣಕ್ಕೆ ಎಷ್ಟು ಬಿಟ್ಟು ಜೋಗಿ ದೇವ ಆ ಕಂದನಿಗೆ ಯಾವ ರೀತಿ ನಾಮಕರಣ ಮಾಡ್ತಾರಪ್ಪ ಅಂದ್ರೆ, ಕಂದ ಇದು ದಾಪರಾಯುಗದಲ್ಲಿ ನಾನು ಜೋಗಿ ಆದೆ, ಮುಂದೆ ಬರುವಂತ ಕಲಿಯುಗದಲ್ಲಿ ಆದಿ ಚುಂಚನಗಿರಿಗೆ ಬೆಟ್ಟದಲ್ಲಿ ಕಂದ ಗಲಗಳ ಸಿದ್ಧನಾಗಿ ಹೊಡೆದು ಮೂಡಪ್ಪ, ಅನದಾನಿ ಭೈರಪ್ಪನಾಗಿ ಹೊಡೆದು ಮೂಡಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ ಜೋಗಪ್ಪ. ಅಶ್ವತ್ಥ ಕಟ್ಟಿ ಅರಳಿ ಮರದ ಜಗಲಿ ಕಟ್ಟೆ ಹತ್ರ ಬಂದು ಮನಗವರೇ, ಮನಗಿರುವಾಗ ಪರಮಾತ್ಮ ದಕ್ಷಿಣಕ್ಕೆ ಕಾಲಾಕಿ ಉತ್ತರಕ್ಕೆ ತಲೆಯಾಕಣ ಮನಗಿರುವಾಗ ಹರಳಿ ಮರದ ಕಡೆಗೆ ಕಾಲು ಬೇವನ್ ಮರದ ಕಡೆಗೆ ತಲೆಯಾಕ ಮನಗವರ ಮನಗಿರುವಾಗ ಈ ಜೋಗಪ್ಪ 12 ವರ್ಷಗಳಿಂದ ನಿದ್ದೆ ಮಾಡಿರಲಿಲ್ಲ, ಅನ್ನ ಉಂಡಿರಲಿಲ್ಲ, ಇಷ ತುಂಬಿಟ್ಟಿದ್ದಂತೆ ಜೋಗಿದೇವ್ರಿ ಮೈಲಿ. ಆಗ ಪರಮಾತ್ಮ ಆ ಇಷವೆಲ್ಲ ಬೇವನ್ ಮರ ಕೊಯ್ತಾ ಇದೆ ನಿದ್ದೆ ಮಾಡುವಾಗ ಆ ಬೇವನ್ ಮರ ಕೇಳ್ತದೆ, ಸ್ವಾಮಿ ಜೋಗಿದೇವ ನಾನು ಹಣ್ಣು ಸಣ್ಣ ಆಗಿದ್ರು ಪಕ್ಷಿ ಪಕ್ಷಿ ಊಟ ಮಾಡ್ತಿದ್ದು ನರಮನಸರು ಊಟ ಮಾಡ್ತಿದ್ರು ಬಹಳ ರುಚಿಯಾಗಿದ್ದೆ, ಈಗ ನಿನ್ನ ಇಸನ ನನಗೆ ತುಂಬುತ್ತಾ ಇದ್ದಿಲ್ಲ ತಂದೆ, ನನ್ನ ಸಾಪ ನೀವೋತೀನಿ ಯಾವಾಗಪ್ಪ ಅಂತ ಹೇಳಿ ಕೇಳಿದಾಗ ಆ ಜೋಗಪ್ಪ ಎತ್ತಿರುವಾಗ ಕೇಳ್ತವ್ರೆ, ಬೇವನ ಮರವೇ ಎದ್ರಬೇಡ, ನಿನ್ನೆಲ್ಲಿ ಯಾವ ರುಚಿ ಯಾವ ಸಿಹಿತು ಅದೇ ಸೀನಿ ನಿನಗೆ ಕೊಡ್ತೀನಿ, ವರ್ಷಕ್ಕೊಂದ್ಸಾರಿ ಯುಗಾದಿ ಹಬ್ಬ ಅಂತ ಮಾಡಿಸ್ತೀನಿ ಕಂದ, ಆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಅಂತೇಳಿ ಮಾಡಿಸಿ ನರಮಂತ್ರ ಕೈಲಿ ಬೆಲ್ಲದ ಜೊತೆಯಲ್ಲಿ ಬೇವನ ಸೊಪ್ಪು ಸೇರಿಸಿ ಬೇವು ಬೆಲ್ಲ ತಿನ್ನಿಸ್ತೀನಿ, ಆಗ ನಿನ್ನ ಸಾಪ ನೀವಾತೀನಿ ವರ್ಷಕ್ಕೊಂದ್ಸರಿ ಆಗಲಿ ಅಂತ ಹೇಳಿ ಜೋಗಿ ದೇವ ಪರಮಾತ್ಮ ಮನೆಗಿರುವಾಗ ಇಲ್ಲಿ ಅಷ್ಟಿನಾಮತಿಯಲ್ಲಿ ಕುಂತಿದೇವಿ ಮಗನಾದಂತ ಧರ್ಮರಾಯರಿಗೆ ಹೇಳವರೇ, ಅಮ್ಮ ಕುಂತಮ್ಮ ಯಾರು ಬಂದಿದ್ರಂತಲ್ಲ ಏನು ತಾಯಿ, ಅಪ್ಪ ಧರ್ಮರಾಯ ಯಾರು ಬಂದಿದ್ರು ನಮ್ಮ ಮಾನ ಮರ್ಯಾದೆ ಇಲ್ಲ ಎತ್ತ ಆಡ್ಬಿಟ್ಟು ಹೊಂಟು ಹೋದ್ರೆ ಕಣಪ್ಪ ಜೋಗಪ್ಪ, ಧರ್ಮರಾಯರಿಗೆ ಗೊತ್ತಾಗ್ಬಿಡ್ತು ನನ್ನ ತಮ್ಮ ಅರ್ಜುನ ಅಲ್ಲದೇ ಜೋಗಿ ಅಷ್ಟೆಲ್ಲ ಬಂದಿದ್ದವರು ಮತ್ತೆ ಯಾರು ಇಲ್ಲ ಯಾವ್ದಾರಿಲ್ಲ ಹೋದ್ರಪ್ಪ ಅಂತ ಕೇಳದ ಆಗ ನಕಲ ಸಾದೇವರಿಗೆ ಕರೆದು ಆ ಧರ್ಮರಾಯರು ಹೇಳ್ತವ್ರಪ್ಪ, ಅಮ್ಮ ಯಾವ ದಾರಿಲಿ ಹೋಗವ್ರೆ ಆ ದಾರಿಲಿ ಹೇಳ್ತಾರೆ ಕರ್ಕ ಬಂದ್ಬಿಡೋಗಿಂದ, ಆಗ ಅಗಳಪ್ಪ ಆ ಕುರುಬರ ಬೀದಿಲಾಸಿ ಹೋದ್ರು ಕಣಪ್ಪ ಜೋಗಿ ದೇವಂತ ಕುಂತಿದ್ದೇವಿ ಹೇಳ್ದಾಗ ನಕಲ ಸಾದೇವರು ಗೊತ್ತು ಪರಮಾತ್ಮ, ಅಣ್ಣ ಅರ್ಜುನ ಆಸವತ ಕಟ್ಟೆ ಮೇಲೆ ಮನೆಗಿರೋ ತರಕ್ಕೆ ಬಂದು ಪರಮಾತ್ಮ ಅಣ್ಣನ ಕರ್ಕೊಂಡು ಆದ್ರೆ ಕಲಿಪಾರ್ತ ಅರ್ಜುನನ್ನ ಅರಮನೆಗೆ ಬಂದವರೇ, ಬಂದಾಗ ಭೀಮ ಸೈನ್ಯನಿಗೆ ರುದ್ರು ಕೋಪ ಬಂದ್ಬಿಡ್ತು, ಅಣ್ಣನ ಮೇಲೆ ಕೋಪ ಮಾಡ್ತಾವನೆ ಭೀಮ ಸೈನ್ಯ
ಅಗ್ರಜ ಯಾರೋ ಬಡಜಾಗಿನ ಕರ್ಕೊಂಡು ಬಂದು ನನ್ನ ಸಹೋದರ ಅರ್ಜುನ ಅಂತ ಕರ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳ್ತಿರುವಾಗ ತಾಯಿ ಕುಂತಮ್ಮ ಹೇಳ್ತವಳೆ, ಕಂದ, ಈ ಜೋಗಪ್ಪನ ನಮ್ಮ ಮಾನ ಮರ್ಯಾದೆ ತೆಗೆದವನು ಅಂತ ಹೇಳುವಾಗ ಜೋಗಪ್ಪ ಹೇಳ್ತವನೆ, ತಾಯಿ ಎತ್ತ ಎರಡು ಎಣಿ ಅಲ್ಲವೇ ಕುಂತುವ ಎತ್ತವಳು ನೀನಲ್ಲವೇ, ಕುಂತುವ ಎತ್ತವಳು ನೀನಲ್ಲವೇ ಕುಂತಮ್ಮ, ಎತ್ತವಳು ನೀನಲ್ಲವೇ ಿರುವಂತ ಕಿತ್ತಾಲಿ ಮರವನ್ನ ನೆಟ್ಟವನು ನಾನಲ್ಲವೇ, ಗಂಗಾಧರ ಲಿಂಗ ಜೈತೋ ಮಾದೇವ ಗೌರಿವರ ಸಂಗಾಯಿತೋ, ಶಾಂಬ ಶಿವ ಗೌರಿವರ ಸಂಗ ಜೈತೋ, ಗಂಗೆ ಪಾರ್ವತಿ ದೇವಿ ಜಡೆಯೊಳಗೆ ತಂದಂತ ಲಿಂಗ ಮುಖಣ್ಣ ಜೈತೋ, ಗಂಗೆ ಪಾರ್ವತ ದೇವಿ ಜಡೆಯೊಳಗೆ ತಂದಂತ ತಾಯಿ ಕುಂತಮ್ಮ ಎದ್ದೆರಡು ಎಣಿಯಲಿವೆ, ತಾಯಿ ಎತ್ತವಳು ನನ್ನ ನೀನಲ್ವೇನಮ್ಮ, ನಿನ್ನ ಹಿತ್ತಲಲ್ಲಿರುವಂತ ಕಿತ್ತಲಿ ಮರಗಳು ನೆಟ್ಟವನು ನಾಲಲ್ವೇ ತಾಯಿ ಅಂತ ಈ ಜೋಗಪ್ಪ ಯಾವಾಗ ಹೇಳಿದ್ರು ಆಗ ಧರ್ಮರಾಯ ಹೇಳ್ತವ್ರು ಎಲ್ಲ ಸಮಾಧಾನರಾಗ್ರಪ್ಪ, ನೋಡನಿ ಈತನ ನನ್ನ ತಮ್ಮ ಆಗಿದ್ರೆ ಕಂಡಿಡಿಯೇನಂತ ಹೇಳಿ, ತಾಯಿ ಕುಂತಮ್ಮ ನೀನೊಂದು ಕಡೆ ನಿಂತ್ಕ, ತಾಯಿ ಬಾರಪ್ಪ ಜೋಗಿದೇವ ನಾವು ಒಯ್ದಿದ್ದೇನೆ ಒಂದು ಕಡೆಗೆ ನಿಂತ್ಕೊಳ್ಳನಿ, ಮುಂದೆ ಪರಮಾತ್ಮ ಐದು ಬಟ್ಲು ಮಡಗನೆ ಮಧ್ಯ ಐದು ತೆರೆ ಇಡಿಸನಿ, ನನ್ನ ತಾಯಿ ಕುಂತಮ್ಮನಲ್ಲಿ ಸತ್ಯ ಇದ್ರೆ ಈ ಜೋಗಪ್ಪನೇ ನನ್ನ ತಮ್ಮನಾಗಿದ್ರೆ, ಒಂದು ವೇಳೆ ನಮ್ಮ ತಾಯಿಗೆ ವಯಸ್ಸು ಕಾಲದಲ್ಲಿ ಹೋಗಿರುವಂತ ಎದಪಾಲು ಈಗ ಉಕ್ಕು ಬಂದು ಆ ಐದು ತೆರೆ ನೆನೆದು ಐದು ಬಟ್ಟಲು ತುಂಬೆ ನಮ್ಮ ಐದು ಜನದ ಬಾಯಿಗೂ ಬರಲಿ ಆ ಹಾಲು ಅಂತೇಳಿ ಧರ್ಮರಾಯ ಹೇಳಿದಾಗ ಕುಂತಮ್ಮನ ಒಂದು ಕಡೆ ನಿಲ್ಲಿಸವರೇ, ಇವರು ಐದು ಜನ ಒಂದು ಕಡೆ ನಿಂತವರೇ, ಐದು ತೆರೆ ಮಧ್ಯೆ ಹಿಡಿಸವರೆ ಪರಮಾತ್ಮ, ಐದು ತೆರೆ ಹಿಡಿದು ಬಿಟ್ಟು ಕೃಷ್ಣ ಪರಮಾತ್ಮನ ನೆನೆತವರೆ, ಆಗ ಆ ತೆರೆಗಳ ಉರುತ್ತಿ ಬಟ್ಲಲ್ಲಿ ತುಂಬಿ ಇವರು ಐದು ದಿನದ ಬಾಯಿಗೂ ಹಾಲವನ್ನು ತುಮಕಬಿಟ್ಟದೆ ಕುಂತಿದೇವಿ ಅದೇ ಹಾಲು. ಆಗ ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ತಬ್ಬಿ ಮುತ್ತಿ ಮುದ್ದಾಡ್ಕೊಂಡು ಆಗ ಅರ್ಜುನ ಅಣ್ಣ ಧರ್ಮರಾಯರ ಪಾದ ಸಣ್ಣ ಮಾಡ್ಕೊಂಡು ಯತ ತಾಯಿ ಕುಂತಮ್ಮನ ಪಾದ ಸಣ್ಣ ಮಾಡ್ಕೊಂಡು ಕೈಗೆ ತಾಂಬೂಲ ವಿಸ್ಕೊಂಡು ದ್ರೌಪದಿಯ ಕರ್ಕೊಂಡು ಪರಮಾತ್ಮ ಅರಮನೆಗೆ ಹೋಗಿ ಬಟ್ಟೆ ಮಂಚದ ಮೇಲೆ ಸುಖವಾಗಿ ಬಾಳುವರು ಪರಮಾತ್ಮ ಗೋವಿಂದಾ